ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಕೈವಾರದಲ್ಲಿ ಜೀತ ಪದ್ಧತಿ ರದ್ದತಿ ದಿನಾಚರಣೆ ಕಾರ್ಯಕ್ರಮ ಆಚರಣೆ. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮ ಪಂಚಾಯಿತಿ ವತಿಯಿಂದ ಬುಧವಾರದಂದು ಕೈವಾರ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಜೀತ ಪದ್ಧತಿ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಲ್ಲದೆ ನಂತರ ಜೀತ ಪದ್ಧತಿ ಬಗ್ಗೆ ಗ್ರಾಮದಲ್ಲಿ ಅರಿವು ಮೂಡಿಸಲು ಜಾಥಾ ಕಾರ್ಯಕ್ರಮವನ್ನು ಸಹ ನಡೆಸಲಾಯಿತು. ಜೀತ ಪದ್ಧತಿ ದಿನಾಚರಣೆ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಸದಸ್ಯರು, ಕೈವಾರ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತಿತರರು ಭಾಗವಹಿಸಿದ್ದರು. ಜೀತ ಪದ್ಧತಿಯನ್ನು ಉದ್ದೇಶಿಸಿ ಕೈವಾರ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಎಂ ಕೃಷ್ಣಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕರ ವಸೂಲಿಗಾರ ಕೆ ಚನ್ನಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಇದು ಹಂಗೆ ಏನು ಫೆಬ್ರವರಿ 9 ನಮ್ಮ ಗಣ ಸರ್ಕಾರ ಏನು ಆದೇಶ ಮಾಡಿದೆ, ಅದರಿಂದ ನಾವು ಎಷ್ಟೇ ಹೇಳಿಕೊಂಡ್ರು ಆಚರಣೆ ಮಾಡಲೇಬೇಕಾಗುತ್ತೆ. ನಮ್ಮ ಕೂಗು ಸರ್ಕಾರ ಲೆವೆಲಕ್ಕ ಮುಟ್ಟಿದರೆ ನಮ್ಮ ಲಕ್ಷ್ಯ ಹೇಳಿದಂಗೆ ಏನಾದರೂ ಒಂದು ಎಂಬುದನ್ನೇ ಅಥವಾ ಪರಿಹಾರ ವ್ಯವಸ್ಥೆ ಆಗ್ಬೋದಂತ ನಾನು ಈ ಕಾರ್ಯಕ್ರಮದಲ್ಲಿ ಹೇಳ್ತೇನೆ. ನಮ್ಮ ಏನು ಕೆಳಮಟ್ಟದಲ್ಲಿ ನಾವು ಎಷ್ಟೇ ಕೂಗಿದ್ರು ನಮ್ಮ ಅಧಿಕಾರಿಗಳು ಹೇಳಿದ ಪ್ರಕಾರ ನಾವು ನಡೀಲೇಬೇಕು. ಆದ್ರಿಂದ ಇವತ್ತು ನೀವು ಎದುರಿಸಿ ಈ ಇಲ್ಲೊಂದು ಹೇಳ್ತಾರೆ, ಇದು ಗೆಜೆಟ್ ನೋಟಿಫಿಕೇಶನ್ ಆಗಿರೋದು 76 ಏನು ಇದು ಹೇಳ್ತಾರೆ 9/2/1971 ಗಣ ರಾಷ್ಟ್ರಪತಿಗಳು ಅಂತ ಆಗಿರೋದು. ರಾಷ್ಟ್ರಪತಿ ಅವತ್ತು ಸೈನ್ ಆಗಿರೋದು 76, ಬಟ್ ಗೆಜೆಟ್ ನೋಟಿಫಿಕೇಶನ್ ಆಗಿರೋದು ಮೊನ್ನೆ 13/8/2021 ಏನು ಕರ್ನಾಟಕ ರಾಜ್ಯದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿ ಈ ಆಚರಣೆ ನಿರ್ಮೂಲನಾ ಪದ್ಧತಿ ಆಚರಣೆ ಮಾಡಲೇಬೇಕಂತ ಹೇಳಿಬಿಟ್ಟು ಸರ್ಕಾರ ಸುತ್ತೋಲೆ ಹೊರಡಿಸಿ